ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಫ್ರೆಂಡ್ಸ್, ಇವತ್ತಿನವರೆಗೆ ನೀವು ಲೇಡೀಸ್ ಕ್ಲಬ್ ಚಾನೆಲ್ ನಲ್ಲಿ ಸಿಲ್ಕ್ ಥ್ರೆಡ್ ಜ್ಯುವೆಲರಿನ ಯಾವ ರೀತಿ ಮಾಡುದು, ಸೀರೆಗೆ ಗೊಡ್ಡೆ ಯಾವ ರೀತಿ ಹಚ್ಚುದು, ಹಾಗೆ ಬ್ಲೌಸ್ ದ ವಿವಿಧ ಪ್ರಕಾರನ ನೋಡಿದ್ದೀರಾ. ಸೊ ಈ ಎಲ್ಲಾನು ಕ್ರಿಯೇಷನ್ಸ್ ನಾವು ಮಾಡ್ಬೇಕಾದ್ರೆ ನಮ್ಗೆ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಏನಿರುತ್ತೆ ಅಂದ್ರೆ ಸೀರೆ. ಮತ್ತು ಸೀರೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಲ್ಲಾರ್ಕಿಂತ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬಹುದು. ಸೀರೆ ಇದ್ರೇನೆ ನಾವು ಅದಕ್ಕೆ ಮ್ಯಾಚಿಂಗ್ ಆಗುವ ಡಿಸೈನ್ ಸೀರೆ ಕುಚ್ಚುನ ಕಟ್ತೀವಿ, ಮ್ಯಾಚಿಂಗ್ ಕಲರ್ ದ ಸಿಲ್ಕ್ ಜ್ಯುವೆಲರಿನ ಮಾಡ್ತೀವಿ, ಹಾಗೆ ಅದರ ಜೊತೆ ಬ್ಲೌಸ್ ಕೂಡ ತುಂಬಾ ಫ್ಯಾನ್ಸಿ ಆಗಿ ಸ್ಟಿಚ್ ಮಾಡ್ಕೋತೀವಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಮ್ಗೆ ಎಲ್ಲರ್ಗಿಂತ ಇಂಪಾರ್ಟೆಂಟ್ ಇರುವ ಕೆಲವೊಂದು ಸೀರೆ ಡಿಸೈನ್ಸ್ ಮತ್ತು ಸೀರೆ ಮಾಹಿತಿನ ನಾನು ನಿಮ್ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದೀನಿ. ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ ಈ ವಿಡಿಯೋ. ಸೊ ಕೊನೆವರೆಗೂ ಖಂಡಿತ ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಯೂಸ್ಫುಲ್ ಮತ್ತು ಡಿಫ್ರೆಂಟ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಕಾದ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ನೋಡೋಣ. ಸೀರೆ ಡಿಸೈನ್ಸ್ ಮತ್ತು ಸೀರೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಈ ಸೀರೆನ ನಾನು ಎಲ್ಲಿಂದ ತರಿಸಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ನಾನು ಈ ಸೀರೆನ jadkeet.com ನಿಂದ ತರಿಸಿದ್ದೀನಿ. jadkeet.com ಮೇಲೆ ಬೇರೆ ಬೇರೆ ಸೀರೆಗಳು ಆಗಿರ್ಲಿ, ಕುರ್ತಿಗಳು ಆಗಿರ್ಲಿ, ಅಥವಾ ಲೆಹಂಗಾಗಳು ಆಗಿರ್ಲಿ, ನಮ್ಮ ಹೆಣ್ಮಕ್ಳು ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ತುಂಬಾನೇ ರೀಸನೇಬಲ್ ಪ್ರೈಸ್ ನಲ್ಲಿ ಮತ್ತೆ ವಿತ್ ಬೆಸ್ಟ್ ಕ್ವಾಲಿಟಿ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ನಾನು ಈಗ ಯಾವ ಸೀರೆನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ಸೀರೆಗಳು ನಿಮ್ಗೆ ಚೆಕ್ ಮಾಡೋದಾಗ್ಲಿ, ಅಥವಾ ಇದ್ರ ಜೊತೆ ಮತ್ ಏನೇನ್ ಕಲೆಕ್ಷನ್ಸ್ ಅಲ್ಲಿ ಅವೈಲೇಬಲ್ ಇದೆ ಆ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಚೆಕ್ ಮಾಡೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ. ಸೊ ಬನ್ನಿ ಇವಾಗ ಒನ್ ಬೈ ಒನ್ ನಾನು ಯಾವ ಸೀರೆನ ತರಿಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಫ್ರೆಂಡ್ಸ್, ನಾನು ನಿಮ್ಗೆ ಸೀರೆನ ತೋರಿಸ್ತಾ ಇದ್ದೀನಿ, ಪ್ರಿಂಟೆಡ್ ಮಲ್ಟಿ ಕಲರ್ ಬಾರ್ಡರ್ ಸೀರೆ ಅಂತ. ಸೊ ನೋಡಿದ ತಕ್ಷಣನೇ ನಿಮ್ಗೆ ಗೆಸ್ ಮಾಡಿರ್ಬೋದು ಇದು ಪ್ರಿಂಟೆಡ್ ನಲ್ಲಿ ಬರುತ್ತೆ. ಓಪನ್ ಮಾಡಿ ನಾನು ನಿಮ್ಗೆ ಈ ಸೀರೆ ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಪೂರ್ತಿ ಸೀರೆ ಎಲ್ಲ ಸೇಮ್ ಫ್ಲವರ್ ಡಿಸೈನ್ ಅಲ್ಲಿ ಪ್ರಿಂಟೆಡ್ ವರ್ಕ್ ನಿಮ್ಗೆ ಸಿಗುತ್ತೆ. ಸೊ ಬ್ಲೌಸ್ ನೀವು ನೋಡಬಹುದು, ಸೀರೆಗಿಂತ ಒಂದ್ ಸ್ವಲ್ಪ ಬ್ರೈಟ್ ಕಲರ್ ನಲ್ಲಿ ಬ್ಲೌಸ್ ಪೀಸ್ ಸಿಗುತ್ತೆ. ಸೊ ಈ ರೀತಿ ಸ್ವಲ್ಪ ಶೇಡ್ ನಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಇದಕ್ಕೆ ಒಂದು ತುಂಬಾನೇ ಡಿಫ್ರೆಂಟ್ ಲುಕ್ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡಬಹುದು ಇದಕ್ಕೆ ಪೂರ್ತಿ ಸೀರೆ ಮತ್ತು ಬ್ಲೌಸ್ ಗೆ ಕೂಡ ಈ ರೀತಿ ಟ್ರಯಾಂಗಲ್ ಗೋಲ್ಡನ್ ಬಾರ್ಡರ್ ಇದೆ. ಸೊ ಇದರಿಂದ ಈ ಸೀರೆಗೆ ಒಂದು ಫ್ಯಾನ್ಸಿ ಲುಕ್ ಸಿಗ್ತಾ ಇದೆ. ಇದು ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ ಬರುತ್ತೆ, ಪ್ರಿಂಟೆಡ್ ವರ್ಕ್ ಬರುತ್ತೆ, ತುಂಬಾನೇ ಲೈಟ್ ವೇಟ್ ಇದೆ. ಹೀಗಾಗಿ ನೀವು ನೈಟ್ ಫಂಕ್ಷನ್ಸ್ ಗಾಗ್ಲಿ ಅಥವಾ ಪಾರ್ಟಿ ವೇರ್ ಫಂಕ್ಷನ್ಸ್ ಗಳಿಗಾಗಿ ಈ ಸೀರೆನ ವೇರ್ ಮಾಡ್ಕೋಬಹುದು. ಸೆಕೆಂಡ್ ಸೀರೆ ತೋರಿಸ್ತಾ ಇದ್ದೀನಿ, ಗ್ರೇ ಕಲರ್ ಇದೆ, ನೆಟ್ ಸೀರೆ ಅಂತ ಹೇಳ್ಬಹುದು. ಇದ್ರ ಮೇಲೆ ಥ್ರೆಡ್ ವರ್ಕ್ ಇದೆ, ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಜನರಿಗೆ ನೆಟ್ ಸೀರೆ ಅಂದ್ರೆ ತುಂಬಾನೇ ಲೈಕ್ ಆಗುತ್ತೆ. ನೆಟ್ ಸೀರೆ ಪಾರ್ಟಿನಲ್ಲಿ ಹಾಗೆ ಇವಿನಿಂಗ್ ಫಂಕ್ಷನ್ಸ್ ನಲ್ಲಿ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ. ಸೊ ಫ್ರೆಂಡ್ಸ್, ಸೀರೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಅದ ಥ್ರೆಡ್ ವರ್ಕ್ ಇದೆ, ಗ್ರೇ ಕಲರ್ ಸೀರೆ ಇದೆ. ಸೊ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ನೋಡಿ ಫ್ರೆಂಡ್ಸ್, ಸೀರೆಗೆ ವೆಲ್ವೆಟ್ ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ, ಒಂದು ಲೈನ್ ಅಷ್ಟು ಹೆವಿ ಎಂಬ್ರಾಯ್ಡರಿ ವರ್ಕ್ ಸಿಗುತ್ತೆ. ಅದರ್ವೈಸ್ ಪೂರ್ತಿ ಸೀರೆನಲ್ಲಿ ಈ ರೀತಿ ಡೆಲಿಕೇಟ್ ಆಗಿ ಥ್ರೆಡ್ ವರ್ಕ್ ಸಿಗುತ್ತೆ. ಇದು ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕ್ ನಮ್ಮ ಸೀರೆ ಸೆರಗಿಗೆ ಬರುತ್ತೆ. ಒಳಗಿನ ಪೋರ್ಷನ್ ಅನ್ನ ನೀವು ನೋಡಿದ್ರೆ ಕೆಳಗಡೆ ಬಾರ್ಡರ್ ಲೈನ್ ಅಷ್ಟೇ ಥ್ರೆಡ್ ವರ್ಕ್ ಇದೆ, ಮೇಲ್ಗಡೆ ಕಂಪ್ಲೀಟ್ಲಿ ನೆಟ್ ಸಿಗುತ್ತೆ. ಸೊ ತುಂಬಾನೇ ಈ ಥ್ರೆಡ್ ವರ್ಕ್ ನಿಂದ ಸೀರೆಗೆ ಡೆಲಿಕೇಟ್ ಮತ್ತು ಸೋಬರ್ ಲುಕ್ ಸಿಕ್ಕಿದೆ. ಹಾಗೆ ಇದು ತುಂಬಾನೇ ಫ್ಯಾನ್ಸಿ ಕೂಡ ಅನ್ಸುತ್ತೆ. ಇದನ್ನು ಓಪನ್ ಮಾಡಿ ಬ್ಲೌಸ್ ಪೀಸ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸ್ ನೋಡಿ, ಈ ರೀತಿ ಕಂಪ್ಲೀಟ್ಲಿ ಪ್ಲೇನ್ ಸಿಲ್ವರ್ ನಲ್ಲಿ ಬರುತ್ತೆ. ಸೊ ನಿಮ್ಗೆ ಯಾವ ಸ್ಟೈಲ್ ಲೈಕ್ ಆಗುತ್ತೆ ಆ ಸ್ಟೈಲ್ ಅದ ಬ್ಲೌಸ್ ಅನ್ನ ನೀವು ಇದ್ರ ಮೇಲೆ ಮ್ಯಾಚ್ ಮಾಡಿದ್ರೆ ಈ ಸೀರೆ ನೀವು ಇವಿನಿಂಗ್ ಫಂಕ್ಷನ್ಸ್ ಗಾಗ್ಲಿ ಅಥವಾ ಪಾರ್ಟಿ ಫಂಕ್ಷನ್ಸ್ ನಲ್ಲಿ ಉಟ್ಕೊಂಡ್ರೆ ತುಂಬಾನೇ ಒಳ್ಳೆ ಲುಕ್ ಸಿಗುತ್ತೆ. ಥರ್ಡ್ ಸೀರೆ ತೋರಿಸ್ತಾ ಇದ್ದೀನಿ, ಆರೆಂಜಾ ಸಿಲ್ಕ್ ಎಂಬ್ರಾಯ್ಡ್ರಿ ಸೀರೆ ಅಂತ. ಇದು ಕೂಡ ಗ್ರೇ ಕಲರ್ ನಲ್ಲಿ ಇದೆ. ಮೂರು ಸೀರೆನ ನಾನು ಗ್ರೇ ಕಲರ್ ನಲ್ಲಿ ತೋರಿಸಿದ್ದೀನಿ, ಬಟ್ ಶೇಡ್ ತುಂಬಾನೇ ಡಿಫ್ರೆಂಟ್ ಆಗಿದೆ, ಸೇಮ್ ಕಲರ್ ಅಂತ ಅನ್ಸೋದೇ ಇಲ್ಲ. ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆನ. ತುಂಬಾ ಡೆಲಿಕೇಟ್ ಯಾರಿಗೆ ವರ್ಕ್ ಸಿಗುತ್ತೆ, ತುಂಬಾ ಹೆವಿ ವರ್ಕ್ ಸೇರುದಿಲ್ಲ ಅಂತವ್ರಿಗೆ ಈ ಸೀರೆ ತುಂಬಾನೇ ಸೂಪರ್ ಅಂತ ಹೇಳ್ಬಹುದು. ಬಿಕಾಸ್ ನೀವು ಕಲರ್ ಕಾಂಬಿನೇಷನ್ ಕೂಡ ನೋಡಬಹುದು, ಪಿಂಕ್ ಜೊತೆ ಗ್ರೇ ಕಲರ್ ತುಂಬಾನೇ ಮ್ಯಾಚ್ ಆಗ್ತಾ ಇದೆ. ಕೆಳಗಡೆ ಪಿಂಕ್
ಬಾರ್ಡರ್ ಬರುತ್ತೆ. ಪಿಂಕ್ ಬಾರ್ಡರ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಸಿಗುತ್ತೆ. ನವಿಲದ ವರ್ಕ್ ಇದೆ ಸ್ಕೈ ಬ್ಲೂ ಮತ್ತು ಆರೆಂಜ್ ಮತ್ತು ಗ್ರೀನ್ ಕಲರ್ ನಲ್ಲಿ. ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ ಬಿಟ್ವೀನ್ ಸೀರೆ ಪೋರ್ಷನ್ ನಲ್ಲಿ ಎಲ್ಲಾ ಕಡೆ ಜರಿ ಗೋಲ್ಡನ್ ಥ್ರೆಡ್ ಅಂತ ಹೇಳ್ತೀವಿ, ಅದರದ್ದು ಎಂಬ್ರಾಯ್ಡ್ರಿ ವರ್ಕ್ ಇದೆ. ತುಂಬಾನೇ ಸೋಬರ್ ಆಗಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಸೊ ಈ ರೀತಿ ಸೀರೆ ನಿಮ್ಗೆ ಲೈಕ್ ಆಗ್ತಾ ಇದ್ರೆ ನೀವು ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಚೆಕ್ ಮಾಡಬಹುದು. ಓಪನ್ ಮಾಡಿ ಪೂರ್ತಿ ಸೀರೆನ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಪಿಂಕ್ ಕಲರ್ ನಲ್ಲಿ ಬ್ಲೌಸ್ ಪೀಸ್ ಸಿಗುತ್ತೆ. ಬ್ಲೌಸ್ ಪೀಸ್ ಬ್ಯಾಂಗ್ಲೋರ್ ಸಿಲ್ಕ್ ಮಟೀರಿಯಲ್ ಬರುತ್ತೆ, ಸೀರೆ ಆರ್ಗಂಜಾ ಸಿಲ್ಕ್ ನಲ್ಲಿ ಬರುತ್ತೆ. ಸೊ ತುಂಬಾನೇ ಸೋಬರ್ ಮತ್ತು ಡೆಲಿಕೇಟ್ ಅಂತಾನೆ ಹೇಳ್ತೀನಿ. ಫೋರ್ತ್ ಒಂದ್ ಸೀರೆ ಇದೆ, ಎಂಬ್ರಾಯ್ಡ್ರಿ ಪೇಪರ್ ಸಿಲ್ಕ್ ಸೀರೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಡಾರ್ಕ್ ಬ್ಲೂ ಕಲರ್ ನಲ್ಲಿ ಬರುತ್ತೆ ಈ ಸೀರೆ. ಹೆವಿ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಬಾರ್ಡರ್ ನೀವು ನೋಡ್ಕೊಂಡು ತಿಳ್ಕೋಬಹುದು ಎಷ್ಟು ಹೆವಿ ವರ್ಕ್ ಇದೆ ಅಂತ. ಸೊ ಈ ಸೀರೆ ಮಟೀರಿಯಲ್ ಪೇಪರ್ ಸಿಲ್ಕ್ ಬರುತ್ತೆ. ಕೆಳಗಡೆ ಮತ್ತು ಮೇಲುಗಡೆ ಹೆವಿ ಎಂಬ್ರಾಯ್ಡ್ರಿ ಈ ರೀತಿ ಕಟ್ ಬಾರ್ಡರ್ ಬರುತ್ತೆ, ಮತ್ತೆ ಕೆಳಗಡೆ ಮತ್ತೆ ಮೇಲುಗಡೆ ಒಂದ್ ಸ್ವಲ್ಪ ಈ ರೀತಿ ರೆಡ್ ಕಲರ್ ಫ್ಲವರ್ ಡಿಸೈನ್ ಬರುತ್ತೆ. ಸೀರೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದರದು ಬ್ಲೌಸ್ ಪೀಸ್ ಈ ರೀತಿ ಬ್ಲೂ ಕಲರ್ ಪ್ಲೇನ್ ನಲ್ಲಿ ಬರುತ್ತೆ. ಇದಕ್ಕೆ ಯಾವ ರೀತಿನೂ ಡಿಸೈನ್ಸ್ ಕೊಟ್ಟಿಲ್ಲ, ಕಂಪ್ಲೀಟ್ಲಿ ಪ್ಲೇನ್ ನಲ್ಲಿ ಬರುತ್ತೆ. ಈ ಸೀರೆ ಪೇಪರ್ ಸಿಲ್ಕ್ ನಲ್ಲಿ ಬರುತ್ತೆ. ಬ್ಯಾಂಗ್ಲೋರಿ ಸಿಲ್ಕ್ ಬ್ಲೌಸ್ ಇದೆ, ಅನ್ಸ್ಟಿಚ್ ಬ್ಲೌಸ್ ಇದೆ. ಸೊ ನೀವು ನಿಮ್ಗೆ ಯಾವ ಸ್ಟೈಲ್ ಅದ ಬ್ಲೌಸ್ ಇಷ್ಟ ಇದೆ ಆ ಸ್ಟೈಲ್ ಅದ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೋಬಹುದು. ಈ ಸೀರೆ ಬಗ್ಗೆ ಕೇಳಿದ್ರೆ ನನಗೆ ಇಷ್ಟೊಂದು ಈ ಸೀರೆ ಲೈಕ್ ಆಗ್ಲಿಲ್ಲ, ಬಿಕಾಸ್ ಇದರದು ನನಗೆ ಬ್ಲೌಸ್ ತುಂಬಾನೇ ಪ್ಲೇನ್ ಇದೆ, ಹಾಗೆ ಇದರದು ಫ್ಲವರ್ ಡಿಸೈನ್ ಫಿನಿಶಿಂಗ್ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಟ್ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು. ಲಾಸ್ಟ್ ಸೀರೆನ ತೋರಿಸ್ತಾ ಇದ್ದೀನಿ, ಮತ್ತೆ ನನ್ನ ಫೇವ್ರೆಟ್ ಸೀರೆನ ತೋರಿಸ್ತಾ ಇದ್ದೀನಿ. ಸಾಫ್ಟ್ ಕಾಟನ್ ಸಿಲ್ಕ್ ಸೀರೆ, ಬಿಕಾಸ್ ನನಗೆ ಸಾಫ್ಟ್ ಕಾಟನ್ ಸಿಲ್ಕ್ ಅಂದ್ರೆ ತುಂಬಾನೇ ಲೈಕ್ ಆಗುತ್ತೆ. ಸೊ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ಸೀರೆ ಪೋರ್ಷನ್ ಫಸ್ಟ್ ಆಫ್ ಆಲ್ ತೋರಿಸ್ತಾ ಇದ್ದೀನಿ. ಮೇಲುಗಡೆ ಈ ರೀತಿ ರೆಡ್ ಕಲರ್ ಬಾರ್ಡರ್ ಸಿಗುತ್ತೆ, ಕೆಳಗಡೆ ಈ ರೀತಿ ಆರೆಂಜ್ ಮತ್ತು ರೆಡ್ ಕಲರ್ ಅದ ಬಾರ್ಡರ್ ಸಿಗುತ್ತೆ. ಕಂಪ್ಲೀಟ್ ಸೀರೆ ಮಟೀರಿಯಲ್ ಸಾಫ್ಟ್ ಕಾಟನ್ ಸಿಲ್ಕ್ ಇದೆ. ತುಂಬಾನೇ ಮುಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ. ಇನ್ ಬಿಟ್ವೀನ್ ಸೀರೆನಲ್ಲಿ ಈ ರೀತಿ ಸಿಲ್ವರ್ ಕಲರ್ ದ ಎಲಿ ಅಂತ ಹೇಳ್ತೀವಲ್ಲ, ಲೀಫ್ ಶೇಪ್ ನಲ್ಲಿ ನಿಮ್ಗೆ ಡಿಸೈನ್ ಸಿಗುತ್ತೆ. ಪೂರ್ತಿ ಸೀರೆ ತುಂಬಾ ಈ ರೀತಿ ಡಿಸೈನ್ ಸಿಗುತ್ತೆ. ಓಪನ್ ಮಾಡಿ ಸೀರೆ ಸೆರಗು ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೀರೆ ಸೆರಗು ಕೂಡ ನೀವು ನೋಡಬಹುದು, ತುಂಬಾನೇ ಗ್ರ್ಯಾಂಡ್ ಆಗಿ ತುಂಬಾನೇ ಸೋಬರ್ ಆಗಿ ತುಂಬಾನೇ ನೀಟ್ ಆಗಿ ಕಾಣಿಸುತ್ತೆ. ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಸೀರೆ ನನಗೆ ತುಂಬಾನೇ ಲೈಕ್ ಆಯ್ತು, ಬಿಕಾಸ್ ಸಾಫ್ಟ್ ಕಾಟನ್ ಸಿಲ್ಕ್ ದು ಒಂದು ಫೀಚರ್ ಏನಂದ್ರೆ ನಾವು ಸೀರೆನ ಯಾವ ರೀತಿ ಉಟ್ಕೋತೀವಿ ಅದೇ ರೀತಿ ತುಂಬಾ ನೀಟ್ ಆಗಿ ಕೊಡುತ್ತೆ, ಹಾಗೆ ಮೈ ಮೇಲೆ ತುಂಬಾನೇ ನೀಟ್ ಆಗಿ ಕಾಣಿಸುತ್ತೆ. ಸಮ್ಮರ್ ಸೀಸನ್ ನಲ್ಲಿ ಮದುವೆ ಫಂಕ್ಷನ್ಸ್ ನಲ್ಲಿ ನಮ್ಗೆ ಹೆವಿ ವರ್ಕ್ ಸೀರೆ ಉಟ್ಕೊಂಡ್ರೆ ಯಾವಾಗ ತೆಗಿತೀನಿ ಅಂತ ಆ ರೀತಿ ಆಗ್ತಾ ಇರುತ್ತೆ. ಬಟ್ ಈ ಸಾಫ್ಟ್ ಕಾಟನ್ ಸಿಲ್ಕ್ ಸೀರೆನ ನಾವು ಎಷ್ಟೊಂದು ಉಟ್ಕೊಂಡ್ರು ಕೂಡ ನಮ್ಗೆ ಅಷ್ಟೊಂದು ಹೆವಿ ಅನ್ಸೋದಿಲ್ಲ. ಸೊ ಬ್ಲೌಸ್ ಪೀಸ್ ಕೂಡ ತೋರಿಸ್ತಾ ಇದ್ದೀನಿ, ಬ್ಲೌಸ್ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಸೊ ಈ ಬಾರ್ಡರ್ ಅನ್ನ ಇಟ್ಕೊಂಡು ನೀವು ಸ್ಟೈಲ್ ಮಾಡ್ಕೋಬಹುದು. ಈ ರೀತಿ ಚಿಕ್ಕ ಚಿಕ್ಕ ಡಿಸೈನ್ ಸಿಗುತ್ತೆ ನಿಮ್ಗೆ ಬ್ಲೌಸ್ ಪೀಸ್ ನಲ್ಲಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಸೀರೆಗಳ ಡಿಸೈನ್ಸ್ ಮತ್ತು ಕಲೆಕ್ಷನ್ಸ್ ಹೇಗಿದೆ. ಈ ಐದು ಸೀರೆನಲ್ಲಿ ನಿಮ್ಗೆ ಯಾವ ಸೀರೆ ಜಾಸ್ತಿ ಇಷ್ಟ ಇತ್ತು ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳ್ಬೇಕು. ಹಾಗೆ ಈ ಸೀರೆಗಳು ಆಗಲೇ ಹೇಳಿದ್ದ ಪ್ರಕಾರ jhatki.com ಮೇಲೆ ಸಿಗ್ತಾ ಇದೆ. ಸೀರೆಗಳ ಜೊತೆ ಕುರ್ತೀಸ್ ಆಗಿರ್ಲಿ, ಲೆಹಂಗಾಗಳಾಗಿರ್ಲಿ, ನಮ್ಮ ಹೆಣ್ಮಕ್ಳ ಎಲ್ಲಾ ಕಲೆಕ್ಷನ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಖಂಡಿತ ಚೆಕ್ ಮಾಡ್ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ. ತುಂಬಾನೇ ರೀಸನೇಬಲ್ ಪ್ರೈಸ್ ನಲ್ಲಿ ಮತ್ತು ವಿತ್ ಬೆಸ್ಟ್ ಕ್ವಾಲಿಟಿ ಸಿಗ್ತಾ ಇದೆ. ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.